ಇಪ್ಪತ್ತರ ಮೇಲ್ ಥರದ್ದೆಲ್ಲ ಸೊಪ್ಪುಗಳೆಲ್ಲ ಹಾಕಿದ್ದೀವಿ ಇದಕ್ಕೆ, ಕರಿಬೇವು, ಬೇವು, ನುಗ್ಗೆ, ಮತ್ತು ಸೀಬೆ ಎಲೆ, ಮಾವಿನ ಎಲೆ, ಅರಳಿ ಎಲೆ, ಗರ್ಕೆ, ಪ್ರತಿಯೊಂದೂ ಬಿಳಿ ದಾಸವಾಳದ ಎಲೆ ಮತ್ತು ಹೂವು, ಕೆಂಪು ದಾಸವಾಳದ ಎಲೆ ಹೂವು, ಪ್ರತಿಯೊಂದೂ ಹೆಸರುಗಳು ಸಡನ್ನಾಗಿ ಬರೋಲ್ಲ ಬಿಡಿ, ಅಷ್ಟೆಲ್ಲ ಹೇಳೋಕ್ಕೆ ಗೊತ್ತಾಗಲ್ಲ. ಹಂಗಾಗಿ ಹಿಂದೆ ವಾಯುನಾರಾಯಣ ಸೊಪ್ಪು ಅಂತ ಹೇಳ್ತಿದ್ರು, ಆ ಥರದ್ದು ಸೊಪ್ಪು ನಮ್ಮಮ್ಮ ಎಲ್ಲನೂ ಹೇಳೋರು, ಆ ಥರದ ಸೊಪ್ಪುಗಳು ಎಲ್ಲ ಸುಮಾರು ಎಲ್ಲ ಇದೆ, ಇಲ್ಲೇ ಇದೆ, ಎಲ್ಲ ಹಾಕ್ತೀವಿ. ಇಷ್ಟು ಪರ್ಸೆಂಟೇಜು ಅಂತ ಹಾಕ್ತೀವಿ ಸರ್, ಎಲ್ಲನೂ ಇಷ್ಟಿಷ್ಟು ಪರ್ಸೆಂಟೇಜು ಅಂತ ಹಾಕ್ತೀವಿ. ನಮಗೆಲ್ಲ ತುಂಬ ಒಳ್ಳೆಯದಾಗಿದೆ, ಇಲ್ಲಿ ಲೋಕಲಲ್ಲೂ ತುಂಬ ಜನ ಎಲ್ಲ ತಗೊಳ್ತಾ ಇದ್ದಾರೆ. ಇವಾಗ ಮಂಡ್ಯ ಮದ್ದೂರಿನಲ್ಲೆಲ್ಲ ಲೈಸೆನ್ಸು, ಪ್ಯಾಕಿಂಗು ಎಲ್ಲ ಆದಮೇಲೆ ಮಂಡ್ಯ ಮದ್ದೂರಿನಲ್ಲೆಲ್ಲ ಎಲ್ಲನೂ ಕೊಡ್ತಾ ಇದ್ದೀವಿ, ತಗೋತಿದ್ದಾರೆ ಜನ. ನೀವೂ ನೋಡಿ, ಆದರೂ ಅಂದರೆ ಒಂದು ಪ್ಯಾಕ್ ಕುಡ್ದು ಸುಮ್ಮನಾದ್ರೆ ಇದಾಗಲ್ಲ ನಮ್ಮ ಶರೀರಕ್ಕೆ, ಇದು ಒಂದು 6 ತಿಂಗಳಾದರೂ ನಮ್ಮ ಶರೀರಕ್ಕೆ ಅಡಿಕ್ಟ್ ಆಗಬೇಕು, ಆಮೇಲೆ ಇದ್ರ ರಿಸಲ್ಟ್ ಎಲ್ಲ ಗೊತ್ತಾಗಬೇಕಾದ್ರೆ ಒಂದು 6 ತಿಂಗಳಾದರೂ ಕುಡಿಲೇಬೇಕು ಇದನ್ನು. ಒಂದು ಈಗ ಆಯುರ್ವೇದದಲ್ಲೆಲ್ಲ ಇದು ಇದೇ ತಾನೇ ಎಲ್ಲ ಟ್ಯಾಬ್ಲೆಟ್ಗಳು ಇದು ಎಲ್ಲ ಮಾಡೋದು, ಹೂಗಳು, ಎಲೆಗಳು, ನಾರು ಬೇರು ಅದರಿಂದನೇ ಅಲ್ವಾ. ಅದನ್ನು ನಾವು ಗಂಜಿಗೆ ಅಳವಡಿಸ್ಕೊಂಡಿದ್ದೀವಿ. ಏನು ಕುಡ್ದವರೆಲ್ಲ ತುಂಬ ಟೇಸ್ಟು ಚೆನ್ನಾಗಿದೆ ಅಂತಲೇ ಹೇಳ್ತಾರೆ. ಮತ್ತು ಇದನ್ನೆಲ್ಲ ನಾವು ಡೈಲಿ ತಿನ್ನೋಕ್ಕಾಗಲ್ಲ, ಅಷ್ಟು ಥರ ನಾವು ಕಾಳುಗಳಿರ್ಬೋದು, ಬೀಜಗಳಿರ್ಬೋದು, ಈ ಸೊಪ್ಪುಗಳಿರ್ಬೋದು, ಇದನ್ನೆಲ್ಲ ನಾವು ಡೈಲಿ ತಿನ್ನೋಕ್ಕಾಗಲ್ಲ. ಹಾಗಾಗಿ ಡೈಲಿ ಒಂದೊಂದು ಸ್ವಲ್ಪ ನಮ್ಮ ದೇಹದೊಳಗಡೆ ಇದು ಹೋಗ್ತಾ ಇರುತ್ತೆ. ಹಾಗಾಗಿ ಅದು ನಮ್ಮ ದೇಹಕ್ಕೆ ಅಡಿಕ್ಟ್ ಆಗಬೇಕು ಅಂತೇಳಿದ್ರೆ ನಮಗೆ ಒಂದು 6 ತಿಂಗಳಾದರೂ ಕುಡಿಲೇಬೇಕು. ಇದ್ರ ರಿಸಲ್ಟ್ ಒಂದು 3 ತಿಂಗಳಲ್ಲೇ ನಿಮಗೆ ಗೊತ್ತಾಗುತ್ತೆ. ಈಗ ನಿಮಗೆ ಬೇರೆದು ತುಂಬ ಮಾರ್ಕೆಟಲ್ಲಿದ್ದಾವೆ ಮಿಲೆಟ್ಗಳು, ನಿಮ್ಮದು ಬೇರೆದಕ್ಕಿಂತ ಯಾವ ಥರ ವಿಭಿನ್ನ ಅಂತ ಹೇಳ್ತೀರಾ? ನಾವು ಇಷ್ಟು ಥರ ಯಾರೂ ಇಷ್ಟು ಥರ ಸೊಪ್ಪುಗಳು ಹಾಕಿರೋದು ನೋಡಿಲ್ಲ, ಬೇರೆದು ಬಂದಿದೆ ನಿಜ ಗೊತ್ತು ನಮಗೂ. ಅವ್ರು ಯಾರು ಇಷ್ಟು ಥರ ಸೊಪ್ಪುಗಳಾಗಲಿ, ಇಷ್ಟು ಥರ ಕಾಳುಗಳು ಮತ್ತು ಬೀಜಗಳಾಗಲಿ ಅದನ್ನೆಲ್ಲ ಯಾರೂ ಹಾಕಿಲ್ಲ, ನಾವು ಹಾಕ್ತಾ ಇದ್ದೀವಲ್ವಾ, ಅದೇ ನಮಗೆ ವಿಭಿನ್ನ. ನಮ್ಮ ಒಂದು ಇದಕ್ಕೆ ಟೇಸ್ಟು ತುಂಬ ಚೆನ್ನಾಗಿದೆ, ಎಲ್ಲರೂ ತುಂಬಾ ಲೈಕ್ ಮಾಡಿದ್ರು. ನೀವು ಮಾಡಿಕೊಡ್ತೀನಿ, ನೀವು ಕುಡೀರಿ, ಗೊತ್ತಾಗುತ್ತೆ ಟೇಸ್ಟ್ ಯಾವ ರೀತಿ ಇದೆ ಅಂತ. ಮತ್ತು ಸಕ್ಕರೆ ಯೂಸ್ ಮಾಡಬೇಡಿ, ಅದನ್ನು ಮಾಡಿದ್ರೆ ಹಾಲು ನಾವೇನೋ ಹಾಗೆ ಕುಡಿತಾ ಇದ್ದೀವಿ, ಮಗ, ನಾನು, ಸೊಸೆ, ಮೊಮ್ಮಗು, ಯಜಮಾನರು ಎಲ್ಲ, ನಮ್ಮ ಫ್ಯಾಮಿಲಿಗಳಲ್ಲೂ ಎಲ್ಲರೂ ತಗೊಂಡು ಕುಡಿತಾ ಇದ್ದಾರೆ. ನಮ್ಮ ಅಮ್ಮನ ಮನೆ ಕಡೆ ಇರ್ಬೋದು, ನಮ್ಮ ಯಜಮಾನ್ರ ಮನೆ ಕಡೆ ಇರ್ಬೋದು, ಸ್ನೇಹಿತರುಗಳಿರ್ಬೋದು ಎಲ್ಲರೂ. ನಾವು ಹಾಲು ಹಾಕೊಳ್ಳಲ್ಲ, ಬೇಕಂದರೆ ಹಾಲು ಹಾಕೊಂಡು ಕುಡಿಬೋದು ಇದನ್ನೇ ಇದಕ್ಕೆ, ಇಲ್ಲ ಅಂದರೆ ಗಂಜಿನ ಮಾಡಿಬಿಟ್ಟು ತಣ್ಣಗಾದಮೇಲೆ ಮಜ್ಜಿಗೆ ಹಾಕೊಂಡು ಕುಡಿಬೋದು. ಗಂಜಿ ಕುಡಿತೀರ? ಮಜ್ಜಿಗೆ ಹಾಕೊಂಡು ಕುಡಿಬೋದು. ಆ ಮಜ್ಜಿಗೆ ಹಾಕೊಂಡು ಕುಡಿಬೋದು. ಕೆಲವರು ದೋಸೆ ಥರ ಹಾಕೋತೀವಿ ಅಂದರು, ಕೆಲವರು ಮುದ್ದೆ ಮಾಡ್ಕೋತೀವಿ ಅಂತ ಹೇಳ್ತಾರೆ. ನಾವಂತೂ ಗಂಜಿನೇ ಯೂಸ್ ಮಾಡ್ತಾ ಇದ್ದೀವಿ. ಇಷ್ಟೆಲ್ಲ ನಮ್ಮದೇನಕ್ಕೆ ವಿಭಿನ್ನ ಅಂದರೆ ಇಷ್ಟು ಥರ ಎಲ್ಲ ಯಾರೂ ಹಾಕಿಲ್ಲ. ಹೆಚ್ಚು ಕಮ್ಮಿ 86 ಮೇಲೆ ಹೊರತು ಒಳಗಡೆ ನಾವು ಇದು ಮಾಡಲ್ಲ. ಆಮೇಲೆ ಏನೂ ನಾವು ಚೇಂಜ್ ಮಾಡಲ್ಲ, ಟೇಸ್ಟ್ ಒಂದು ಸಲ